ಹದಿನೈದು ವರ್ಷಗಳಿಂದ ಚಂದ್ರಿಕಾ ಜ್ಯುವೆಲರಿ ಅಂಡ್ ಶಿಲ್ಪಕಲಾ ಅನ್ನೋ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದು ಶಿಲ್ಪಕಲೆ ಅಂದರೆ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ತರಹದ ಕೆಲಸಗಳನ್ನ ನಾವು ಮಾಡ್ತೀವಿ. ಮೊದಲಿಗೆ ಕಸ್ಟಮರ್ ಬರ್ತಾರೆ, ಬಂದು ಯಾವ ವಿಗ್ರಹಗಳು ಬೇಕು ಅನ್ನೋದನ್ನ ಚೂಸ್ ಮಾಡ್ತಾರೆ. ಅವ್ರಿಗೆ ಅನುಕೂಲವಾಗೋ ರೀತಿ ಅಂದ್ರೆ ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿಗೆ ಅಂದ್ರೆ ತಾಳ್ಮಾನ ಪ್ರಕಾರವಾಗಿ ನಾವು ಆ ಕೆಲಸಗಳನ್ನ ಮಾಡ್ಕೊಳ್ಳಲಾಗುತ್ತೆ. ಮೊದಲಿಗೆ ನಾವು ಅವ್ರಿಗೆ ಒಂದು ಡ್ರಾಯಿಂಗ್ ಅನ್ನ ತೋರಿಸ್ತೀವಿ, ಅಂದ್ರೆ ಯಾವ ತರ ಬರುತ್ತೆ, ಇದು ಯಾವ ತರ ಮೂರ್ತಿ ಮೂಡುತ್ತೆ ಅನ್ನೋದನ್ನ ಒಂದು ಡ್ರಾಯಿಂಗ್ ಮುಖಾಂತರ ಅವ್ರಿಗೆ ಒಂದು ಪರಿಚಯವನ್ನ ಮಾಡ್ಕೊಳ್ಳಲಾಗುತ್ತೆ. ನಂತರದಲ್ಲಿ ಅದನ್ನು ವ್ಯಾಕ್ಸ್ ಅಲ್ಲಿ ಮಾಡ್ಲಿಂಗ್ ಅನ್ನ ಮಾಡ್ತೀವಿ. ವ್ಯಾಕ್ಸ್ ಆಗ್ಬೋದು ಅಥವಾ ಪಿಒಪಿಲ್ ಆಗ್ಬೋದು, ಇನ್ನಿತರ ಮೀಡಿಯಾ ಅಂದ್ರೆ ಅವ್ರಿಗೆ ತೋರಿಸೋದಕ್ಕೆ ಒಂದು ಮಾಡೆಲ್ ತೋರಿಸೋದಕ್ಕೆ ನಾವು ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಅದನ್ನ ಮಾಡಿ ತೋರಿಸಲಾಗುತ್ತೆ. ನಂತರದಲ್ಲಿ ಅವ್ರು ಬಂದು ಆ ಮಾಡ್ಲಿಂಗ್ ಅನ್ನ ನೋಡ್ತಾರೆ, ಮಾಡ್ಲಿಂಗ್ ನೋಡಿ ಅದರಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ರೆ ಹೇಳ್ತಾರೆ. ಆ ಕರೆಕ್ಷನ್ ಅನ್ನ ನಾವು ತಿದ್ದುಪಡಿ ಮಾಡಿಕೊಂಡು ನೆಕ್ಸ್ಟ್ ಅದನ್ನ ಎರ್ಕ ಮಾಡಿ ಅಂದ್ರೆ ಕ್ಯಾಸ್ಟಿಂಗ್ ಗಟ್ಟಿ ಮೂರ್ತಿಯನ್ನ ಮಾಡಿ ನಾವು ಅವ್ರಿಗೆ ಕೊಡ್ತೀವಿ. ಯಾಕಂದ್ರೆ ಸಡನ್ ಆಗಿ ಯಾವುದೇ ಮೂರ್ತಿಯನ್ನು ನಾವು ಮಾಡಿಕೊಡೋದಿಲ್ಲ ಕಸ್ಟಮರ್ಗೆ, ಅದೇ ನಮ್ಮ ಮೊದಲನೇ ಧ್ಯೇಯ ಆಗಿರುತ್ತೆ. ಮತ್ತು ಇನ್ನೊಂದು ವಿಶೇಷ ಏನಂದರೆ ನಮ್ಮಲ್ಲಿ ಯಾವುದೇ ರೀತಿಯ ಮೂರ್ತಿಗಳು ಹೊರಗಡೆ ಕೊಟ್ಟು ಮಾಡುವುದಿಲ್ಲ, ಎಲ್ಲ ನಮ್ಮ ಫ್ಯಾಕ್ಟ್ರಿಯಲ್ಲೇ ರೆಡಿ ಆಗ್ತದೆ. ನಮ್ಮದೇ ಆದಂಥ ಒಂದು ಘಟಕ ಇದೆ ಅಂದರೆ ಫ್ಯಾಕ್ಟ್ರಿ ಇದೆ, ಇಲ್ಲೇ ನಮ್ಮ ಮೂರ್ತಿಗಳು ಅಂದರೆ ಈಗ ನಾವು ಕ್ಯಾಸ್ಟಿಂಗು ಮೂರ್ತಿ ಅಲ್ಲದೆ ನಾವು ಸೀಟ್ ಎಂಬೋಸಿಂಗ್ ವರ್ಕ್ ಕೂಡ ಅಂದರೆ ಸೀಟ್ ಉಬ್ಬು ನಕಾಸೆ ಅಂತ ಏನು ಹೇಳ್ತೀವಿ, ಸೀಟ್ ವರ್ಕ್ಗಳನ್ನು ಕೂಡ ನಾವು ಮಾಡಿಕೊಡ್ತೇವೆ. ಈ ಸೀಟಲ್ಲಿ ಎಂಬೋಸ್ ಅಂದರೆ ಈಗ ಕೆಲವೊಬ್ಬರು ಹೇಳ್ಬೋದು ಮೇಲೆ ಗೆರೆ ಕಟ್ಟಿ ಆಗಾಗ್ಗೆ ಫಿಟ್ ಮಾಡಿಬಿಡ್ತಾರೆ, ನಮ್ಮಲ್ಲಿ ಆ ಥರ ಏನಿಲ್ಲ. 2 ಇಂಚು ಅಥವಾ 3 ಇಂಚು ಎಂಬೋಸ್ ಉಬ್ಬು ನಕಾಸೆ ಮೂಡಿ ಅನಂತರದಲ್ಲಿ ನಾವು ಅದನ್ನು ದೇವಸ್ಥಾನಗಳಿಗೆ ನಾವು ಅದನ್ನು ಹೋಗಿ ಫಿಟ್ಟಿಂಗ್ ಮಾಡಲಾಗುತ್ತೆ. ಮತ್ತು ಪ್ರಭಾವಳಿ ವರ್ಕ್ ಇರ್ಬೋದು, ಪ್ರಭಾವಳಿ ವರ್ಕು ಮತ್ತು ಪೋರ್ಟ್ರೇಟ್ ವರ್ಕ್ ಇರ್ಬೋದು, ಮತ್ತು ಯಾವುದೇ ವಾಹನಗಳಿರ್ಬೋದು ದೇವಸ್ಥಾನ ಸಂಬಂಧ ವಾಹನಗಳಿರ್ಬೋದು, ಮತ್ತು ಬೆಳ್ಳಿ ಕೆಲಸಗಳಿರ್ಬೋದು, ಬೆಳ್ಳಿ ಮೂರ್ತಿಗಳು ಕೂಡ ನಾವು ಮಾಡಿಕೊಡ್ತೀವಿ. ಇದು ನೋಡಿ, ಇದು ಸಿಲ್ವರಲ್ಲಿ ಮಾಡಿರುವಂಥ ಕವಚ, ಇದು ಕಾಲಭೈರವ ಕವಚ ವಿಗ್ರಹ ಆಗಿರುತ್ತೆ. ಇದು ಇದನ್ನು ನಾವು ಅಲ್ಲಿಂದ ಅಂದರೆ ಏನು ದೇವಾಲಯ ಇರುತ್ತೆ, ದೇವಾಲಯದಿಂದ ಇದನ್ನು ನಾವು ಮೇಣ ಹೊತ್ಕೊಂಡು ಬಂದಿರ್ತೀವಿ. ಮೇಣ ಅಂದರೆ ಅದು ಮೆಜರ್ಮೆಂಟ್ಗೋಸ್ಕರ ಮೇಣ ಹೊತ್ಕೊಂಡು ಬಂದು ಅದನ್ನು ನಾವು ಡೈ ಹಾಕಿ, ಇಲ್ಲಿ ಡೈ ಅಂದರೆ ಸಿಮೆಂಟ್ ಡೈ ಹಾಕ್ಕೊಂಡು ಸಿಮೆಂಟ್ ಡೈ ಮೇಲೆ ಸಿಲ್ವರ್ ಸೀಟನ್ನು ಅಂದರೆ ಬೆಳ್ಳೆ ಸೀಟ್ ಮಾಡಿಕೊಂಡು ಸೀಟಿಂದ ಎಂಬೋಸ್ ಮಾಡಿರುವಂಥ ಮೂರ್ತಿ ಇದು. ಇದು ಈಗ ತಯಾರಾಗಿರುವಂಥದ್ದು ನಮ್ಮ ಒಂದು ಫ್ಯಾಕ್ಟ್ರಿಯಲ್ಲಿ. ಅದೇ ರೀತಿ ಬ್ರಾಸ್ ಆಗಿರ್ಬೋದು, ಬ್ರಾಸ್ ಮೂರ್ತಿನೂ ಅಷ್ಟೇ, ಇದನ್ನು ಕೂಡ ಮೇಣ ಕಟ್ಟಿ ಮಾಡಿರುವಂಥ ಮೂರ್ತಿ, ಕೃಷ್ಣ ಮೂರ್ತಿ ಇದು. ಇದನ್ನು ಕೂಡ ಸಾಂಪ್ರದಾಯಿಕವಾಗಿ ತಾಳ್ಮಾನ ಪ್ರಕಾರವಾಗಿ ಇದನ್ನು ಮಾಡಿರುವಂತಹದ್ದು ಮೂರ್ತಿ ಇದು. ಇದು ಕೂಡ ನಮ್ಮ ಘಟಕದಲ್ಲೇ ರೆಡಿಯಾಗಿರುವಂಥದ್ದು. ಇದು ಬಂದು ಒಂದು 10 ಇಂಚು ಮೂರ್ತಿ ಇರ್ಬೋದು, ಒಂದು 10 ಇಂಚು ಅಳತೆಗೆ ತಾಳ್ಮಾನ ಪ್ರಕಾರ ಇದೆ. ಅದೇ ರೀತಿಯಾಗಿ ಒಂದು 12 ಇಂಚು ಕೃಷ್ಣ ಮೂರ್ತಿಯನ್ನು ಮಾಡಿದ್ದೀವಿ, ಇದು ಹ್ಯಾಂಟಿಕ್ ಬರುತ್ತೆ. ಇದನ್ನು ಕೂಡ ನಾವು ಇಲ್ಲಿ ತಾಳ್ಮಾನ ಪ್ರಕಾರವಾಗಿ ಇದನ್ನು ರೆಡಿ ಮಾಡಿರುವಂಥದ್ದು. ಅದರ ಮುಖ ಇರ್ಬೋದು, ಅದರ ಬೆರಳಿರ್ಬೋದು, ಅದರ ಕಿರೀಟ ಇರ್ಬೋದು, ಅದರ ಪಾದ ಇರ್ಬೋದು, ಪೀಠ ಟೋಟಲಿ ಒಂದು ತಾಳ್ಮಾನ ಪ್ರಕಾರವಾಗಿ ಇದನ್ನು ಮಾಡಿರುವಂತಹದ್ದು ನಮ್ಮ ಫ್ಯಾಕ್ಟ್ರಿಯಲ್ಲೇ ಮೂಡಿರುವಂತಹದ್ದು. ವಿಶೇಷ ಏನಂದರೆ ನಾವು ಯಾವುದೇ ಮೂರ್ತಿಯನ್ನು ನಾವು ಬೇರೆ ಒಂದು ಡೈನ ಬಳಕೆ ಮಾಡಿಕೊಂಡು ನಾವು ಮಾಡೋದಿಲ್ಲ. ವಿಶೇಷ ಅಂದರೆ ನಮ್ಮದು ಏನು ಹೇಳ್ತಾರೆ, ಕಸ್ಟಮರ್ ಏನು ಎಕ್ಸ್ಪೆಕ್ಟ್ ಪಡ್ತಾರೆ ಅದನ್ನು ನಾವು ಇಲ್ಲೇ ಮಾಸ್ಟರ್ ಪೀಸ್ ರೆಡಿ ಮಾಡಿ ನಮ್ಮ ಫ್ಯಾಕ್ಟ್ರಿಯಲ್ಲೇ ತಯಾರು ಮಾಡುವಂಥದ್ದು. ಈಗ ಕೆಲವೊಬ್ಬರು ಯಾವುದೋ ಮೂರ್ತಿಯನ್ನು ತಗೊಂಡು ಯಾವುದೋ ಮೂರ್ತಿ ಕೈನ ಅದಕ್ಕೆ ಹಾಕಿ ಯಾವುದೋ ಮೂರ್ತಿಯ ಮುಖನ ಅದಕ್ಕೆ ಹಾಕಿ ಮಾಡಿಕೊಟ್ಟು ಅದನ್ನು ಕಳಿಸ್ಕೊಡ್ತಾರೆ. ಆದರೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಆ ರೀತಿ ಆಗೋದಿಲ್ಲ. ಯಾವುದೇ ಮೂರ್ತಿ ಮಾಡಿದ್ರೂ ಅದನ್ನು ಮಾಸ್ಟರ್ ಪೀಸ್ ಮಾಡಿ ತಯಾರು ಮಾಡಿ ನಾವು ಮಾಡಿಕೊಡಲಾಗುತ್ತೆ. ಇದು ಕೂಡ ಅಂದರೆ ನಮ್ಮಲ್ಲಿ ಏನಾಗುತ್ತೆ, ಕೆಲವೊಬ್ಬರು ರೆಡಿ ಕೂಡ ಕೇಳ್ತಾರೆ, ಹಾಗಾಗಿ ಕೆಲವೊಂದು ಐಟಮ್ಗಳನ್ನು ನಮ್ಮ ಇಲ್ಲಿ ಸಾಂಪ್ರದಾಯಿಕ ಟ್ರೆಡಿಷ್ನಲ್ ಐಟಮ್ ಮಾತ್ರ ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕೆಲವೊಂದು ಐಟಮ್ ಕೂಡ ನಮ್ಮ ಶೋರೂಮ್ನಲ್ಲಿ ಇಟ್ಟಿದ್ದೀವಿ. ದೇವಸ್ಥಾನ ಬಳಕೆ ಪಡುವಂಥ ವಸ್ತುಗಳು ಮಾತ್ರ, ಅಂದರೆ ಈಗ ದೇವಸ್ಥಾನದವ್ರು ಬರ್ತಾರೆ, ಅವರು ಕೆಲವೊಂದು ಕಡೆ ಹೊರಗಡೆ ಹೋಗಬೇಕಾಗತ್ತೆ, ಆ ಹೊರಗಡೆ ಹೋದಾಗ ಅವರು ಅಲ್ಲಿ ಬೇರೆ ಕಡೆ ಕನ್ವರ್ಟ್ ಆಗ್ಬೋದು, ಅಯ್ಯೋ ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅನ್ನ. ಆ ವಿಶೇಷವಾಗಿ ನಾವೇನು ಮಾಡಿದ್ದೀವಿ, ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ಥರದ ವಸ್ತುಗಳನ್ನು ನಮ್ಮ ಒಂದು ಶೋರೂಮ್ನಲ್ಲಿ ಅದನ್ನು ಕೂಡ ನಾವು ಇಟ್ಟಿದ್ದೀವಿ. ಅದನ್ನು ಕೂಡ ಬಳಕೆ ಮಾಡ್ಕೋಬೋದು, ಕಸ್ಟಮರ್ಗಳು ಬಂದು ಇಲ್ಲೂ ಕೂಡ ತೊಗೋಬೋದು. ನಾವು ಇಲ್ಲೇ ಮಾಡೋದ್ರಿಂದ ಆ ವಸ್ತುಗಳನ್ನು ಇಲ್ಲೇ ರೆಡಿ ಮಾಡೋದ್ರಿಂದ ಹೊರಗಡೆಯಿಂದ ಥಿಕ್ನೆಸ್ ಆಗಲಿ ಕ್ವಾಲಿಟಿ ಎಲ್ಲಾಗಲಿ ಯಾವುದು ಕಾಂಪ್ರೂವ್ ಆಗಲ್ಲ, ಎಲ್ಲ ಕೂಡ ಕ್ವಾಲಿಟಿಯಾಗೇ ಇರ್ತದೆ. ನಾವೇ ಕೂಡ ಮಾಡಿಕೊಡೋದ್ರಿಂದ ರೇಟು ಕೂಡ ಕಮ್ಮಿ ಇದೆ. ಮತ್ತು ಈ ಫೈಬರ್ ವರ್ಕ್ ಕೂಡ ನಿಮಗೆ ಸಿಗ್ತದೆ. ಫೈಬರ್ ಅಂದರೆ ಮೂಮೆಂಟ್ಸ್, ಈಗ ನೀವು ಕೆಲವೊಂದು ಫಂಕ್ಷನ್ಗಳಿಗಾಗ್ಬೋದು, ಇದು ನಾವು ಮಾಡಿರುವಂಥ ವಸ್ತುಗಳು. ಮತ್ತು ಇಲ್ಲಿ ಕೂಡ ಫಂಕ್ಷನ್ಗಳಿಗೆ, ಈಗ ಅಕಸ್ಮಾತ್ ಸ್ಕೂಲ್ ಫಂಕ್ಷನ್ಗಿರ್ಬೋದು, ಯಾರಿಗೂ ಮೂಮೆಂಟ್ಸ್ ಕೊಡುವಂಥ ವಸ್ತುಗಳಿದ್ರು ಕೂಡ ನಮ್ಮಲ್ಲಿ ಹೋಲ್ಸೇಲ್ ದರದಲ್ಲಿ ನಿಮಗೆ ಸಿಗ್ತದೆ. ನಿಮ್ಮದು ನೇಮ್ ಏನೇ ಇದ್ದರೂ ನಾವು ಇಲ್ಲೇ ಹಾಕಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಡ್ತೀವಿ. 50 ರೂಪಾಯಿ ಒಂದು ಕಾಸ್ಟ್, 50 ರೂಪಾಯಿಂದ ಸ್ಟಾರ್ಟ್ ಆಗಿ ನಿಮಗೆ ಯಾವ ದರದಲ್ಲಿ ಬೇಕೋ ಆ ದರಕ್ಕಂಟ್ಲೂ ನಿಮಗೆ ನಮ್ಮಲ್ಲಿ
ಫೈಬರ್ ಮೆಟೀರಿಯಲ್ ಕೂಡ ಗಿಫ್ಟ್ಸ್ಗಳು ಕೂಡ ಸಿಗ್ತದೆ, ಅದನ್ನು ಇಲ್ಲೇ ಹೋಲ್ಸೇಲ್ ದರದಲ್ಲಿ ಮಾಡಿಕೊಡ್ತೀವಿ, ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತೀವಿ ಸರ್. ಇಲ್ಲಿ ಆಲ್ಮೋಸ್ಟು ಇದು ವಿ ಐ ಪಿ ಗಿಫ್ಟ್ಗಳಿಗೋಸ್ಕರ ಹೋಗ್ತದೆ. ಆಲ್ಮೋಸ್ಟು ಇದು ಸುಮಾರು ನಮ್ಮಲ್ಲಿ ತಿಂಗಳಲ್ಲಿ ಒಂದು 10-15 ಪೀಸ್ಗಳು ಹೋಗ್ತಾನೆ ಇರುತ್ತೆ, ರೆಗ್ಯುಲರಾಗಿ ಹೋಗ್ತಾ ಇರುತ್ತೆ. ಇದನ್ನು ಕೂಡ ನಾವು ಕೂಡ ರೆಡಿ ಮಾಡ್ತೀವಿ. ಅರ್ಜೆಂಟ್ ರೆಡಿ ಬೇಕು ಅಂದರೆ ರೆಡಿ ಪೀಸ್ಗಳು ಇದು ಯಾಕೆಂದ್ರೆ ಹೊರಗಡೆಯಿಂದ ತರಿಸ್ಕೊಡ್ತೀವಿ, ಇಲ್ಲ ನಮ್ಮಲ್ಲಿ ಬೇಕು ಅಂದರೆ ನಾವು ಕೂಡ ಅದನ್ನು ಮಾಸ್ಟರ್ ಪೀಸ್ ರೆಡಿ ಮಾಡಿ ನಿಮಗೆ ರೆಡಿ ಮಾಡಿಕೊಡ್ತೀವಿ. ಬ್ರಾಸ್ ಐಟಮ್ಸಲ್ಲಿ, ಬ್ರಾಸ್ ಅಂದರೆ ಪಂಚಲೋಹಗಳಲ್ಲಿ ಕೂಡ ರೆಡಿ ಮಾಡ್ತೀವಿ. ಕಳಸ ಅಂದರೆ ಇದರಲ್ಲಿ ರೆಡಿಮೇಡ್ ಕೂಡ ಸಿಗುತ್ತೆ. ಕಳಸದಲ್ಲಿ ನಿಮಗೆ ಬಜಾರಲ್ಲಿ ಕಳಸಗಳು ರೆಡಿಮೇಡ್ ಸಿಗುತ್ತೆ. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಥಿಕ್ನೆಸ್ ದಪ್ಪ, ಅಂದರೆ ನಿಮ್ಮ ಥಿಕ್ನೆಸ್ ದಪ್ಪ ಇಟ್ಟು ನೀವು ಕೇಳುವ ತೂಕದಲ್ಲಿ, ಮತ್ತು ಈಗ ಒಳಗಡೆ ಎಲ್ಲ ಕಬ್ಬಣನ ಹಾಕ್ಕೊಡ್ತಾರೆ ನಾವಲ್ಲಿ, ನಮ್ಮಲ್ಲಿ ಏನಾಗುತ್ತೆ ಅಂದರೆ ಕಬ್ಬಣ ಯೂಸ್ ಮಾಡಲ್ಲ, ಅದರಲ್ಲಿ ಬ್ರಾಸ್ ರಾಡನ್ನೇ ಯೂಸ್ ಮಾಡಿ ಥಿಕ್ನೆಸ್ ದಪ್ಪ ಇಟ್ಟು, ಮತ್ತು ಎಲ್ಲ ಕಳಸಗಳು ಬ್ಲ್ಯಾಕ್ ಆಗುತ್ತೆ ಅಂತ ಹೇಳ್ತಾರೆ. ಬ್ಲ್ಯಾಕ್ ಆಗದೆ ಇರೋ ರೀತಿ ನಾವು ಲಾಕರ್ ಹೊಡೆದು ಅದರ ಮೇಂಟೆನೆನ್ಸ್ ಕೂಡ, ಆ ದೇವಸ್ಥಾನಕ್ಕೆ ಈಗ ನಾವು ಈಗ ಹಾಕಿದ ತಕ್ಷಣ ನಮ್ಮದು ಕೆಲಸ ಮುಗೀತು ಅನ್ನೋದೇನಿಲ್ಲ, ಅದು ಒಂದು ವರ್ಷ 2 ವರ್ಷಗಳ ಕಾಲ ದೇವಸ್ಥಾನದ ನಾವು ಹೋಗಿ ನೋಡಿ ಬ್ಲ್ಯಾಕ್ ಆಗದೆ ಇರೋ ರೀತಿ ಮೇಂಟೆನೆನ್ಸ್ ಕೂಡ ನಾವೇ ಮಾಡ್ತೀವಿ. ಅಂದರೆ ಥಿಕ್ನೆಸ್ ದಪ್ಪ ಇರುತ್ತೆ, ಯಾವುದೇ ರೀತಿ ತೊಂದರೆ ಆಗಲ್ಲ, ಯಾವುದೇ ಕಳಸ ಆಗಬೇಕು. ನಮ್ಮಲ್ಲಿ ರೆಡಿ ಕೂಡ ಸಿಗುತ್ತೆ. ರೆಡಿ ಕೊಟ್ಟರೆ ರೆಡಿ ಅಂದರೆ ಅದು ಥಿಕ್ನೆಸ್ಗಳು ಕಮ್ಮಿ ಇರುತ್ತೆ. ಆರ್ಡ್ರ್ ಕೊಟ್ಟಲ್ಲಿ ನಿಮ್ಗಳಿ ಥಿಕ್ನೆಸ್ ದಪ್ಪ ಇರುತ್ತೆ, ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಸಿಗುತ್ತೆ. ನಿಮಗೆ ನಮ್ಮಲ್ಲಿ ಲೋಹ ಮೂರ್ತಿಗಳು ಅಂದರೆ ಪಂಚಲೋಹದ ಮೂರ್ತಿಗಳನ್ನು ಓವರಾಲಾಗಿ ನಾವು ಮಾಡಿಕೊಡ್ತೇವೆ. ಅಂದರೆ ಅದು ಕಂಚು ಇರ್ಬೋದು, ತಾಮ್ರ ಇರ್ಬೋದು, ಹಿತ್ತಾಳೆ ಇರ್ಬೋದು, ಮತ್ತು ಬೆಳ್ಳಿ, ಚಿನ್ನ, ಈ ಥರದ ಎಲ್ಲ ಮೂರ್ತಿಗಳನ್ನು ಕೂಡ ನಮ್ಮ ಸಂಸ್ಥೆಯಲ್ಲಿ ನಾವು ಮಾಡಿಕೊಡ್ತೇವೆ. ಇದು ನಮ್ಮ ಕೆಲಸದ ಘಟಕ, ಇಲ್ಲಿ ನಮ್ಮ ಎರಕ ಮಾಡುವ ಜಾಗ. ಇದು ಯಾವುದೇ ಮೂರ್ತಿ ನಾನು ಹೇಳಿದ್ನಲ್ಲ ಹಿಂದಿನ ಇದರಲ್ಲಿ, ನಾವು ಯಾವುದೇ ಮೂರ್ತಿಯನ್ನು ನಾವು ವ್ಯಾಕ್ಸ್ ಮಾಡಲಿಂಗ್ ಮಾಡಿಕೊಂಡು ಗ್ರಾಹಕರಿಗೆ ತೋರಿಸಿ ಅನಂತರದಲ್ಲಿ ನಾವು ಎರಕ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಎರಕ ಮಾಡುವಂಥ ಜಾಗ ಇದು. ಇಲ್ಲೇ ಯಾವುದೇ ಮೂರ್ತಿಗಳನ್ನು ಕರಗಿಸಿ ನಾವು ಇಲ್ಲಿ ಎರಕ ಮಾಡುವಂಥದ್ದು. ಇನ್ನು ಯಾವುದೇ ಎಂಬೋಜ್ ವರ್ಕ್ ಮಾಡಿದ್ರೆ ಅದನ್ನು ಉಬ್ಬುನ ಕಷಾಯಕ್ಕೆ ಡಿಸೈನ್ ಅಂದರೆ ಕಾರ್ವಿಂಗ್ ಏನು ಮಾಡ್ತೀವಿ ಅದನ್ನು ಇಲ್ಲೇ ನಾವು ಇಲ್ಲಿ ಈ ಸ್ಥಳದಲ್ಲೇ ಕಾರ್ವಿಂಗನ್ನು ಮಾಡಲಾಗುತ್ತೆ. ಈಗ ಇದು ಬಂದು ನಂದಿ ಮೂರ್ತಿ, ಒಂದು 15 ಕೆಜಿ ಸಿಲ್ವರ್ ಆಗಿರುತ್ತೆ. ಇದು ಕೂಡ ಈಗ ಆಲ್ರೆಡಿ ನಕಾಸ್ ಆಗಿದೆ, ಮುಗ್ದಿದೆ, ಇನ್ನು ಪಾಲಿಶ್ ಆಗಿ ಗ್ರಾಹಕರಿಗೆ ಕೊಡಬೇಕಷ್ಟೇ. ನಂತರ ಇದು ಕವಚ ಅಂದರೆ ಈಗ ನಾವು ಅಲ್ಲಿಂದ ಮೇಣ ಹೊತ್ಕೊಬಂದು ಪಂಚಲೋಹದ ಕವಚಗಳನ್ನು ನಾವು ಮಾಡ್ತೀವಲ್ಲ, ಇದೇ ರೀತಿ ಈಗ ಆಲ್ರೆಡಿ ಇದು ಉಬ್ಬು ನಕಾಸೆ ಆಗಿರುವಂಥದ್ದು. ಉಬ್ಬು ನಕಾಸೆಯಿಂದ ನೆಕ್ಸ್ಟು ಕಾರ್ವಿಂಗ್ ಅಂದರೆ ಈ ಅಂದರೆ ಕೆಲಸ, ನೆಕ್ಸ್ಟು ಡಿಸೈನ್ ಏನಿದೆ ನೆಕ್ಸ್ಟು ಅನಂತರದಲ್ಲಿ ಅದನ್ನು ಚದರಸ ಹಾಕಿ ಕಾರ್ವಿಂಗ್ ಕೆಲಸನ ಅನಂತರದಲ್ಲಿ ಮಾಡಲಾಗುತ್ತೆ. ಇನ್ನು ಪ್ರಭಾವಳಿ ಕೆಲಸಗಳನ್ನು ಕೂಡ ಇಲ್ಲೇ ಪ್ರಭಾವಳಿ ಎಲ್ಲ ರೆಡಿ ಮಾಡಲಾಗುತ್ತೆ. ಇನ್ನು ಅನಂತರ ಡೈ ಹೇಳಿದ್ನಲ್ಲ ಅದೇ ನಂದಿ, 15 ಕೆಜಿ ನಂದಿಯನ್ನು ನಾವೇನು ಮಾಡಿದ್ವಿ ಅದನ್ನು ಮೋಲ್ಡ್ ಮಾಡಿಕೊಂಡು ಮಾಸ್ಟರ್ ಪೀಸ್ ರೆಡಿ ಮಾಡಿಕೊಂಡು ಅನಂತರದಲ್ಲಿ ಅದು ಕೆಲಸನ ಮಾಡಲಾಗುತ್ತೆ. ಇದು ನೀವು ನೋಡಿರ್ಬೋದು ಮಾಜಿ ಪ್ರಧಾನಿ ದೇವೇಗೌಡರು ಸರ್, ಇದು ಸುಮಾರು 1 ವರ್ಷದಿಂದನೇ ನಮಗೆ ಆರ್ಡ್ರ್ ಬಂದಿತ್ತು. ಸುಮಾರು 1 ವರ್ಷದಿಂದನೂ ಸತತವಾಗಿ ಕೆಲಸ ಮಾಡ್ತಾ ಬಂದಿದ್ದೀವಿ. ಮಧ್ಯದಲ್ಲಿ ಎಲೆಕ್ಷನ್ನು ಅದು ಇದು ಇಂದ ಕಂಪ್ಲೀಟ್ ಆಗಿರಲಿಲ್ಲ. ಈಗ ನಮ್ಮ ಸಾಮಾಜಿಕದ ನಮ್ಮ 24 ತಾರೀಕು ಇದನ್ನು ಮಾಡಿದ್ದೆವು. ಸುಮಾರು 485 ಕೆಜಿ ಇದು ಕಂಚು ಬರುತ್ತೆ, ಮತ್ತು 7 ಅಡಿಗಿಂತ 3 ಇಂಚ್ ಕಮ್ಮಿ, 1.75 ಫಿಟ್ ಬರುತ್ತೆ ಟೋಟಲ್ ಬೇಸ್ ಸೇರಿ. ಬರೀ ಕಂಚು ಪಂಚಲೋಹದಲ್ಲಿ ಇದನ್ನ ತಯಾರು ಮಾಡಿದ್ವಿ. 5 ಥರ ಲೋಹದಿಂದ ಮಿಕ್ಸ್ ಮಾಡಿ ಈ ವಿಗ್ರಹ ತಯಾರು ಮಾಡಿದ್ವಿ. ಸರ್, ಇದಕ್ಕೆ ಶಾಸ್ತ್ರೋಕ್ತವಾಗಿ ಚಿನ್ನ, ಬೆಳ್ಳಿ, ಮತ್ತು ತಾಮ್ರ, ಕಬ್ಬಿಣ, ಹಿತ್ತಾಳೆ ಮತ್ತು ಪಂಚಲೋಹ ಟೋಟಲ್ 5 ಲೋಹ. ಎಷ್ಟು ಕುಶಲಕರ್ಮಿಗಳು ಸರ್? ಇದು ಸುಮಾರು ಮೇನಾಗಿ 3 ಆರ್ಟಿಸ್ಟ್ ಮತ್ತು ಟೋಟಲ್ ಬಂದು ಒಂದು 10-15 ಜನ ಶಿಲ್ಪಿಗಳು ಸೇರಿ ಇದನ್ನು ತಯಾರು ಮಾಡಿದ್ದಾರೆ. ಸುನಿಲ್ ಕುಮಾರ್ ಮೂರ್ತಿ ಡೆಮೋ ಇಲ್ಲಿದೆ. ಆಲ್ರೆಡಿ ಇದನ್ನು ಒಂದು 350 ಕೆಜಿಯಲ್ಲಿ ಒಂದು ಇಗ್ಲೂರ್ ಹತ್ರ ಸಾಮಂತಿಪುರ ಅನ್ನೋ ಒಂದು ಸರ್ಕಲ್ಗೆ ಇದನ್ನು ಮಾಡಿಕೊಡಲಾಗಿದೆ. ಇದು ಏನೇ ಕಾಂಟ್ಯಾಕ್ಟ್ ಮಾಡಿ ಅದರ ಕೆಳಗಡೆ ನಮ್ಮದು ನಂಬರ್ಗಳು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಏನೇ ಇದ್ದರೂ ನಮ್ಮನ್ನು ಸಂಪರ್ಕಿಸಿ, ನಿಮ್ಗೆ ಎಲ್ಲ ಥರದ ಕೆಲಸಗಳನ್ನು ನಾವು ಮಾಡಿಕೊಡ್ತೇವೆ. ಗ್ರಾಹಕರಲ್ಲಿ ಮತ್ತೊಂದು ವಿನಂತಿ ಏನಂದರೆ, ನಮ್ಮ ಸಂಸ್ಥೆ ಈ ಶಿಲ್ಪಕಲಾ ಅನ್ನೋ ಈ ಹೆಸರು ಏನಿದೆ, ಇದನ್ನು ಸುತ್ತಮುತ್ತಲಿನ ಕೆಲವೊಂದು ಕೆಲಸಗಾರರು ಇದೇ ಶಿಲ್ಪಕಲಾ ಅನ್ನೋದನ್ನು ಅಂದರೆ ನಮ್ಮ ಸಂಸ್ಥೆ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋದನ್ನು
ನಮಗೆ ಕೆಲವೊಬ್ಬರಿಂದ ಮಾಹಿತಿ ಬಂದಿದೆ. ದಯವಿಟ್ಟು ಈ ಶಿಲ್ಪಕಲಾ ಅಂದರೆ ಚಂದ್ರಿಕಾ ಶಿಲ್ಪಕಲಾ ಅನ್ನೋದನ್ನು ತಾವು ಮನವರಿಕೆ ಮಾಡ್ಕೊಳ್ಳಿ. ಆ ಚಂದ್ರಿಕಾ ಶಿಲ್ಪಕಲಾ ಅಂತಲೇ ಕೇಳಿ, ಮತ್ತು ಲೋಹ ಶಿಲ್ಪಿ ಸುನೀಲ್ ಕುಮಾರ್ ಅಂತಲೇ ಕೇಳಿ. ಆ ಸುನೀಲ್ ಕುಮಾರ್ ಅನ್ನೋ ಹೆಸರು ಮಾತ್ರ ಬಂದಲ್ಲಿ ಅದನ್ನ ಬಿಟ್ಟು ಬೇರೆಯವರು ಇದು ನಮ್ಮದೇ ಶಿಲ್ಪಕಲಾ, ನಾವು ಅದೇನೆ ಕೆಲಸ ಮಾಡೋದು ಅನ್ನೋ ರೀತಿಯಲ್ಲಿ ತಮ್ಮ ತಲೆಗಳನ್ನು ಕೆಡಿಸ್ತಾರೆ. ದಯವಿಟ್ಟು ಹೋಗಬೇಡಿ. ಆ ಥರದಲ್ಲಿ ಏನಾದರೂ ನಿಮಗೆ ಅನುಮಾನ ಬಂದಲ್ಲಿ ಕೆಳಗಡೆ ಇರುವ ನಮ್ಮ ನಂಬರ್ಗೆ ಕಾಲ್ ಮಾಡಿ, ಮತ್ತು ನಮ್ಮ ಚಂದ್ರಿಕಾ ಶಿಲ್ಪಕಲಾ ಅನ್ನೋ ಒಂದು ಹೆಸರನ್ನು ತಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮ ಮನೋರಮೇ ಸಹಸ್ರಮತುಲ್ಯಂ ರಾಮ ರಾಮ ರಾಮೇ ರಾಮಾಯ ರಾಮ ಭದ್ರಾಯ ರಾಮ ಸಂಜೀವಾಯ ವಿದುಸೇ ರಘುನಾಥಾಯ ನಾಥಾಯ ಸೀತಾಪತಿಗೆ ನಮಃ. ಓಂ ನಮೋ ಆಂಜನೇಯಾಯ ಮಹಿ ಅಂಜನೇ ಗರ್ಭಸಂಭೂತಾಯ ಮಹಿ ತನ್ನ ಹನುಮಾ ಪ್ರಚೋದಯಾತ್ ವೀರಾಂಜನೇಯ ಸ್ವಾಮಿ ಮನಸಾ ಇಷ್ಟ ಪ್ರಾರ್ಥನ ಸಮರ್ಪಯಾಮಿ. ಸಾಧಕರ ಪಟ್ಟಿಗೆ ನನ್ನನ್ನ ತೆಗೆದುಕೊಂಡಿರೋದು ವಿಜಯ ಕರ್ನಾಟಕದವರಿಗೆ ನಾನು ಯಾವಾಗಲೂ ಚಿರಋಣಿ. ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಇರಿಕ್ರೆ ಇಲ್ಲಿ ನಾನೊಬ್ಬನೇ ಕಿರಿಯೋನು ಅನ್ನಿಸ್ತಾ ಇದೆ. ಯಾಕೆಂದ್ರೆ ಅವ್ರು ಗುರುತಿಸಿರೋದು ನಮ್ಮ ಶಿಲ್ಪಕಲೆನ. ಈ ಕರ್ನಾಟಕದಲ್ಲಿ ಶಿಲ್ಪಕಲೆ ನಶಿಸಿ ಹೋಗಬಾರದು, ಶಿಲ್ಪಕಲೆ ಉಳಿಬೇಕು, ಶಿಲ್ಪಕಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಲವು ದೇವಸ್ಥಾನಗಳು ನಿರ್ಮಾಣ ಆಗಬೇಕು ಅನ್ನೋದನ್ನು ಅವರು ಅರಿತು ನಮ್ಮ ಸಂಸ್ಥೆಗೆ ಬಂದಾಗ ಅವರು ತುಂಬಾ ಖುಷಿಯಾಯಿತು ನನಗೆ. ಅವರು ನಾನು ಮಾಡಿಕೊಟ್ಟ ಸುಮಾರು ದೇವಾಲಯಗಳಿಗೆ ಪಂಡ್ರಾಪುರಕ್ಕಿರ್ಬೋದು, ಪಂಡ್ರಾಪುರ ದೇವಾಲಯಕ್ಕೆ, ಮೈಸೂರು ಅರಮನೆ ಒಳಗಡೆ ಇರುವಂಥ ದೇವಸ್ಥಾನಕ್ಕೆ, ಅಲ್ಲಿಂದ ಬಂದು ಇತ್ತೀಚಿನ ದಿನಗಳಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಪ್ರತಿಮೆಯನ್ನು ಕೂಡ ನಾನು ಚನ್ನಪಟ್ಟಣಕ್ಕೆ ಮಾಡಿಕೊಟ್ಟೆ, ಅಲ್ಲಿಂದ ಬಂದು ಮಾಗಡಿಯಲ್ಲಿ ಗಾಂಧಿ ಪ್ರತಿಮೆಯನ್ನು ಮಾಡಿಕೊಟ್ಟೆ ತುಂಬ. ಆಮೇಲೆ ಹೊರ ರಾಜ್ಯಗಳು ಕೂಡ ನಾನು ಮಾಡುವಂಥ ಶಿಲ್ಪಕಲೆಗಳು ಹೊರ ರಾಜ್ಯಗಳು ಕೂಡ ಹೋಗುತ್ತೆ. ಇದನ್ನೆಲ್ಲ ಗುರುತಿಸಿ ನಮ್ಮ ವಿಜಯ ಕರ್ನಾಟಕ ನನ್ನನ್ನು ಈ ಕಿರಿ ವಯಸ್ಸಿಗೆ ನನ್ನನ್ನು ಸಾಧಕರ ಪಟ್ಟಿಗೆ ಸೇರಿಸಿರೋದನ್ನು ನಾನು ಯಾವಾಗಲೂ ನೆನ್ಕೊಳ್ಳೇಬೇಕಾಗುತ್ತೆ. ಈಗ ನನ್ನ ಒಂದು ಸಾಧಕರ ಪಟ್ಟಿಗೆ ಸೇರಿಸಿರೋದು ನನ್ನ ಈ ಪ್ರಶಸ್ತಿಯನ್ನು ನಾನು ಒಬ್ಬನಿಗೆ ಅಲ್ಲ, ನಮ್ಮ ಜೊತೆ ಇರುವಂಥ ಸಹಪಾಠಿ ಶಿಲ್ಪಿಗಳು ಕೂಡ ಇದ್ದಾರೆ, ನಮ್ಮ ಅಂಗಡಿಯಲ್ಲಿರ್ತಕ್ಕಂಥ ಎಲ್ಲ ಶಿಲ್ಪಿಗಳು ಕೂಡ ನಾನು ಅದನ್ನು ಸೇರಿಸ್ತೀನಿ. ಯಾಕೆಂದರೆ ನಾನು ಒಬ್ಬಂದೇ ಅಲ್ಲ ಇದು ಶ್ರಮ, ನಮ್ಮ ಶಿಲ್ಪಿಗಳು ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಶಿಲ್ಪಿಗಳು ಆಗಿರ್ಬೋದು ಎಲ್ಲರೂ ಕೂಡ ನನಗೆ ಜೊತೆಗೂಡಿದ್ದಾರೆ. ಈಗಿರುವಂಥ ಶಿಲ್ಪಿಗಳು ಒಂದು 10 ಜನ ಶಿಲ್ಪಿಗಳು ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಹೇಳಿದ್ದೆ ಅವ್ರಿಗೆ ಗುರುತಿಸಿ ಇರೋದೇ ಈ 10 ಜನ ಮುಂದಿನ ದಿನಗಳಲ್ಲಿ 150 ಆಗಬೇಕು, 200 ಆಗಬೇಕು, ನಿಮ್ಮ ಸಂಸ್ಥೆ ದೊಡ್ಡದಾಗಿ ಬೆಳಿಬೇಕು, ಒಂದು ಕಲಾಮಂದ್ರನೇ ಸೃಷ್ಟಿ ಆಗಬೇಕು ಅಂತ ನಾನು ಅವ್ರ ಹತ್ರ ಮಾಹಿತಿ ಕೊಟ್ಟಿದ್ದೀನಿ. ಅದೇ ರೀತಿ ಇವರು ಗುರುತಿಸಿ ನನಗೆ ಯಾಕೆ ಈ ಕೊಟ್ಟಿರುವಂಥ ಪ್ರಶಸ್ತಿನ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಈ ಪ್ರಶಸ್ತಿನ ಇದು ನಾನು ಕೊಟ್ಟಿರೋ ಒಂದು ಮೆಟ್ಲು ಅಷ್ಟೇ, ನನಗೊಂದು ಮೆಟ್ಲು ಅಂತಲೇ ತಗೋಬೇಕು. ನಾನು ಇನ್ನೂ ಮೆಟ್ಲು ತುಂಬ ಇದೆ ನನ್ನ ಒಂದು ವಯಸ್ಸದ್ದು, ಅದನ್ನು ಹೆಚ್ಚಿನ ರೀತಿಯಲ್ಲಿ ಮಾಡ್ತಾ ಮುಂದಿನ ದಿನಗಳಲ್ಲಿ ದೇವಸ್ಥಾನಗಳ ಸೇವೆಗಳನ್ನು ಮುಂದುವರಿಸ್ತಾ ನಮ್ಮ ಕಲಾ ಶಿಲ್ಪಕಲೆಯನ್ನು ಉಳಿಸ್ಕೊಂಡು ಕರ್ನಾಟಕದಲ್ಲಿ ನಮ್ಮ ವೈಶಾಲ ಶೈಲಿಯನ್ನು ನಾನು ಮುಂದಲಾಗಿ ತೊಗೊಂಡಿದ್ದೀನಿ. ಆ ಕರ್ನಾಟಕದ ವೈಶಾಲ ಶೈಲಿಯನ್ನು ಮುಂದುವರಿಸ್ಕೊಂಡು ಇನ್ನು ಹೆಚ್ಚಿನ ರೀತಿಯಲ್ಲಿ ದೇವಾಲಯಗಳ ಕೆಲಸಗಳನ್ನು ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ಈ ಸಾಧಕರ ಪಟ್ಟಿ ಕೊಟ್ಟ ನಮ್ಮ ವಿಜಯ ಕರ್ನಾಟಕದವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತೀನಿ ಅಂತ ಅವ್ರಿಗೆ ಒಂದು ಆಶಿಸ್ತೀನಿ.